ಹಾಯ್ ಫ್ರೆಂಡ್ಸ್. ಸೊ ಎಲ್ಲರೂ ಯೋಚನೆ ಮಾಡ್ತಿದ್ದಾರಲ್ಲ, ನಾನು ಶೇವಿಂಗ್ ಮಾಡ್ಕೊತೇನಾ ಅಂತೇಳಿ. ಫಾರ್ ದ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಗಿರುತ್ತೆ ಅಂತ ಶೇರ್ ಮಾಡ್ತೇನೆ. ಅದಕ್ಕಿಂತ ಫಸ್ಟ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್, ನನಗೆ ಸಪೋರ್ಟ್ ಮಾಡಿ. ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋಗೆ ಬಂದಿದ್ದೀರಾ, ನನ್ನ ಚಾನಲ್ಗೆ ಬಂದಿದ್ದೀರಾ, ಅವ್ರಿಗೆ ಹೇಳ್ತಾ ಇದ್ದೀನಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡೋದು ಮರಿಬೇಡಿ. ಸೊ ಯಾ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇದು ನನಗೂ ಫಸ್ಟ್ ಎಕ್ಸ್ಪೀರಿಯೆನ್ಸ್, ಆದ್ದರಿಂದ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಹೇಗಿರುತ್ತೆ ಅಂತ ಹೇಳಿ. ಬಿಸಿಲು ಸಿಕ್ಕಾಪಟ್ಟೆ ಇದೆ, ಸೊ ರೂಮಲ್ಲಿದ್ದೀನಿ, ಬಿಸಿಲು ಸಖತ್ತಾಗಿ ಬರ್ತಿದೆ. ಸೊ ಎಲ್ಲ ಕ್ಲೀನಾಗಿ ಕಾಣಿಸುತ್ತೆ, ಹೇರ್ ಎಲ್ಲ ಕ್ಲೀನಾಗಿ ರಿಮೂವ್ ಮಾಡೋಣ ಅಂತೇಳಿ. ಸೊ ಹೆಂಗೆ ಮಾಡ್ತೀನಿ, ಯಾವ ಹೇರ್ ತೆಗಿಬೇಕು, ಯಾವ ಹೇರ್ ತೆಗಿಬಾರ್ದು, ಶೇವಿಂಗ್ ಯಾವ ಪಾರ್ಟ್ ಆಫ್ ಫೇಸ್ ಮೇಲೆ ಮಾಡಬೇಕು, ಯಾವ ಪಾರ್ಟ್ ಆಫ್ ಫೇಸ್ ಮೇಲೆ ಮಾಡಬಾರ್ದು, ಎಲ್ಲಿ ಮಾಡಿದ್ರೆ ಜಾಸ್ತಿ ಬರುತ್ತೆ, ಎಲ್ಲಿ ಮಾಡಿದ್ರೆ ತಿಕ್ಕಾಗಿ ಹೇರ್ ಗ್ರೋತ್ ಬರೋದಿಲ್ಲ, ಮತ್ತು ಯಾವ ಥರ ಯೂಸ್ ಮಾಡಬೇಕು ಶೇವಿಂಗ್ ಬ್ಲೇಡ್ನ, ಯಾವ ಥರ ಬ್ಲೇಡ್ ಯೂಸ್ ಮಾಡಬೇಕು. ಸೊ ಎಲ್ಲ ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ ನಿಮಗೆ, ಇಡೀ ವಿಡಿಯೋನ ನೋಡ್ತಾ ಇರಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ನನಗೆ ಗೊತ್ತಿರೋ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಇಲ್ಲಿ ಹೇಳ್ದಂಗೆ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು. ಸೊ ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸಲ್ಲಿ ಏನೆಲ್ಲ ಆಯಿತು, ಹೇಗೆಲ್ಲ ಆಯಿತು, ಏನು ಒಳ್ಳೆಯದು, ಏನು ಕೆಟ್ಟದ್ದು, ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಮಾಡಬಾರ್ದಾ, ಮಾಡಬೇಕಾ, ಮಾಡಿದ್ರೆ ಯಾವ ಪಾರ್ಟ್ ಆಫ್ ಫೇಸಲ್ಲಿ ಮಾಡಬೇಕು, ಯಾವ ಪಾರ್ಟ್ ಆಫ್ ಫೇಸಲ್ಲಿ ಮಾಡಬಾರ್ದು, ಹೇರ್ ತಿಕ್ ಯಾವಾಗ ಆಗುತ್ತೆ ಶೇವಿಂಗ್ ಮಾಡಿದಾಗ, ಅಥವಾ ತಿಕ್ ಆಗೋದಿಲ್ವಾ, ನಾರ್ಮಲ್ ಎಷ್ಟು ಬರುತ್ತೆ ಅಷ್ಟೇ ಬರುತ್ತಾ, ಎಲ್ಲ ಕ್ವೆಶ್ಚನ್ಸ್ಗೂ ನಾನು ಇವತ್ತು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಆ್ಯಕ್ಚುಲಿ ನನಗೆ ಟ್ರೈ ಮಾಡೋದಕ್ಕೆ ಇಷ್ಟ ಇದ್ದಿಲ್ಲ, ಬಟ್ ಅಟ್ಲೀಸ್ಟ್ ವ್ಲಾಗ್ ಆದರೂ ಮಾಡಿದರೆ ಯಾರಾದರೂ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಕೂಡ ನಾನು ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡೋದು ಮರಿಬೇಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ, ಈ ಥರ ಹೆಚ್ಚಿನ ವೀಡಿಯೋಸ್ ನನಗೆ ಮಾಡೋದಕ್ಕೆ ತುಂಬಾ ಸಪೋರ್ಟ್ ಆಗುತ್ತೆ. ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಸೊ ಯಾ, ನಾನು ಹೇಳ್ದಂಗೆ ಫಸ್ಟ್ ಟೈಮ್ ನಾನು ನಿಮಗೋಸ್ಕರನೇ ಮಾಡ್ತಾ ಇರೋದು. ನನಗೆ ಭಯ ಇತ್ತು, ಶೇವಿಂಗ್ ಮಾಡ್ಬೋದಾ, ಶೇವಿಂಗ್ ಮಾಡ್ಬೋದಾ ಗರ್ಲ್ಸು, ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಗಂಡಸಿರ್ ಥರ ದಾಡಿ ಮೀಸೆ ಅಂತ ನಮ್ಗೆ ಅದೊಂದು ಇಲ್ಯೂಷನ್ಸ್ ಇದೆಯಲ್ವಾ, ರೂಮರ್ಸ್ ಎಲ್ಲ ಹೋಗುತ್ತಲ್ಲ, ಆ ಥರ ನನಗೂ ಇತ್ತು ಮಿತ್. ಬಟ್ ಅದನ್ನೆಲ್ಲ ನಾನಿವತ್ತು ಬ್ರೇಕ್ಔಟ್ ಮಾಡಿ ಏನಾಗುತ್ತೆ ಎತ್ತಾಗುತ್ತೆ ಅಂತ ಕ್ಲಿಯರಾಗಿ ನಾನು ನಿಮ್ಮ ಮುಂದೆ ಅಪ್ಡೇಟ್ ಮಾಡ್ತೀನಿ. ಸೊ ಇದು ನನ್ನ ರಿಯಲ್ ಎಕ್ಸ್ಪೀರಿಯೆನ್ಸು, ನೀವೆಲ್ಲ ನಂಬೋದು, ಅದಕ್ಕೆ ನಿಮ್ಮ ಮುಂದೆನೇ ಮಾಡ್ತಾ ಇದ್ದೀನಿ. ಸೊ ಯಾರಾದರೂ ಮಾಡೋದಕ್ಕೆ ಭಯ ಪಡ್ಕೊತಾ ಇದ್ದರೆ ಅಥವಾ ಮಾಡ್ಬೋದಾ ಅಂತ ಥಿಂಕ್ ಮಾಡ್ತಾ ಇದ್ದರೆ ಈ ವಿಡಿಯೋನ ಮಿಸ್ ಮಾಡದೆ ತಪ್ಪದೆ ಕಂಪ್ಲೀಟ್ ವಿಡಿಯೋ ನೋಡಿ, ನಿಮಗೆ ಎಲ್ಲ ಡೀಟೇಲ್ಸು ಸಿಗುತ್ತೆ, ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ, ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ ನಾನು ಫಸ್ಟು ಎಲ್ಲದಕ್ಕಿಂತ ಮುಂಚೆ ನಿಮಗೆ ಥ್ರೆಡಿಂಗ್ ಮಾಡಿಸ್ಕೊಳೋಕ್ಕೆ ಸಜೆಸ್ಟ್ ಮಾಡ್ತೀನಿ. ನಾನು ಬೇಸಿಕಲಿ ಮನೆಯಲ್ಲೇ ಮಾಡ್ಕೊತೀನಿ, ಆ್ಯಂಡ್ ಥ್ರೆಡಿಂಗ್ ಹೇಗೆ ಮಾಡೋದು ಅಂತ ಕೂಡ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ನೀವು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಹೌ ಟು ಡೂ ಥ್ರೆಡಿಂಗ್ ಇನ್ ಹೋಮು, ಹೌ ಟು ಡೂ ವ್ಯಾಕ್ಸಿಂಗ್ ಇನ್ ಹೋಮ್ ಎಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಬಿಕಾಸ್ ನಾನು ಮನೆಯಲ್ಲೇ ಮಾಡ್ಕೊತೀನಿ, ನೋಡಿ ಒಂದು ಮಾಡಿದ್ದೀನಿ, ಒಂದು ಮಾಡಿಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ ಡಿಫ್ರೆನ್ಸು. ನಾನು 2-3 ಇಯರ್ಸಿಂದ ನಾನು ಮನೆಯಲ್ಲೇ ಐಬ್ರೋ ಥ್ರೆಡಿಂಗ್ ವ್ಯಾಕ್ಸಿಂಗ್ ಎಲ್ಲ ಮಾಡ್ಕೊತೀನಿ. ರೀಸನ್ ಬೀಯಿಂಗ್ ಸಲೂನ್ಗೆ ಹೋಗಿದ್ದೆ, ಅವ್ರು ತುಂಬ ತಿನ್ನಂಗೆ ಮಾಡಿಬಿಟ್ಟಿದ್ರು, ಶೇಪ್ ಕೆಡಿಸ್ಬಿಟ್ಟಿದ್ರು, ಮುಖದಲ್ಲಿ ಹಂದ ಅಂತ ಬಂದರೆ ಐಬ್ರೋಸೆ, ಸೊ ಐಬ್ರೋನೇ ಕೆಡಿಸ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಹಾಗಾಗ್ಬಿಟ್ಟು ಅವತ್ತು ನನಗೆ ಬೇಜಾರು ಆಗಿಬಿಟ್ಟು ಒಂದ್ಸರಿ ಐಬ್ರೋ ಮಾಡಿಸಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಆಂಟಿ ಥರ ಕಾಣಿಸ್ತಿದ್ಯಾ, ಐಬ್ರೋ ಚೆನ್ನಾಗಿಲ್ಲ, ತಿನ್ನಾಗಿದೆ, ಚಿಕ್ಕದಾಗಿ ಮಾಡಿದ್ದಾರೆ, ಮುಖಕ್ಕೆ ಲುಕ್ ಬರ್ತಾ ಇಲ್ಲ ಅಂತ ಅಂದಾಗ ನನಗೆ ತುಂಬ ಫೀಲ್ ಆಯಿತು. ಬಿಕಾಸ್ ನನ್ನ ಐಬ್ರೋ ತುಂಬ ಚೆನ್ನಾಗಿದೆ, ಲೆಂತಿಯಾಗಿದೆ, ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಅವ್ರು ಲೆಂತಿಯಾಗಿ ಸಣ್ಣಗೆ ಮಾಡಿಬಿಟ್ಟಿದ್ರು. ಆವತ್ತೇ ನಾನು ಬಂದುಬಿಟ್ಟು ಯೂಟ್ಯೂಬ್ ನೋಡಿ ಹೇಗೆ ಥ್ರೆಡಿಂಗ್ ಮಾಡೋದು ಅಂತ ಕಲ್ತ್ಕೊಂಡು 3 ಇಯರ್ಸಿಂದ ನಾನೇ ಮಾಡ್ತಾ ಇದ್ದೀನಿ. ತುಂಬಾ ಈಸಿ ಇದೆ, ಡಿಫಿಕಲ್ಟ್ ಇಲ್ಲ. ಈ ಥ್ರೆಡ್ಡು ನಿಮಗೆ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ, 30 ರೂಪಾಯೋ 40 ರೂಪಾಯೋ. ಇದು ನನಗೆ ಒಂದು ಥ್ರೆಡ್ 3-4 ವರ್ಷದಿಂದ ಬರ್ತಾ ಇದೆ, ಸೊ ಡೆಫಿನೆಟ್ಲಿ ಯೂಸ್ ಮಾಡ್ಬೋದು. ಸೊ ನಾನೇ ಕಲ್ತ್ಕೊಂಡೆ, ಹೇಗೆ ಕಲ್ತ್ಕೊಳೋದು, ಹೇಗೆ ಮಾಡೋದು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇನ್ ಡೀಟೇಲ್ ಆಗಿ. ಸೊ ಯಾರಾದರೂ ಮಾಡ್ಕೋಬೇಕು ಅಂತ ಇದ್ರೆ ಚೆಕ್ಔಟ್ ಮಾಡಿ. ಇದು ಜಿಗ್ಝಾಗ್ ಮೋಷನಲ್ಲಿ ಇಟ್ಕೊಂಡು ಒಂದು ನಾಟ್ ಹಾಕ್ಬಿಟ್ಟು ಎರಡು ಕಡೆಯಿಂದ ಕೂಲ್ನ ಒಳಗಡೆ ಹಾಕ್ಬಿಟ್ಟು ತೆಗೆಯೋದಷ್ಟೇ. ಸೊ ಈಸಿ. ನನಗೆ ಇಷ್ಟು ಸ್ಪೀಡಪ್ ಹೇಗೆ ಅಂದರೆ ಪ್ರಾಕ್ಟೀಸಿಂದ ಬಂದಿರೋದು. ಸೊ ನೀವು ಮಾಡ್ತಾ ಮಾಡ್ತಾ ಪ್ರಾಕ್ಟೀಸಲ್ಲಿ ಬರುತ್ತೆ. ಫಸ್ಟ್ ಗೋಲಿ ಡೆಫಿನೆಟ್ಲಿ ನೀವಿಂಗ್ ಮಾಡೋಕ್ಕಾಗಲ್ಲ, ಆದರೆ ಪ್ರಾಕ್ಟೀಸ್ ಮಾಡ್ತಾ 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 ಲೈಫ್ ಟೈಮಲ್ಲಿ ಒಂದು ಸ್ವಲ್ಪ 1-2 ತಿಂಗಳಂಗೆ ನಿಮಗೆ ಬಂದುಬಿಡುತ್ತೆ. ಸೊ ಡೆಫಿನೆಟ್ಲಿ ಇನ್ ಡೀಟೇಲ್ ಆಗಿ ನಿಮಗೆ ಕ್ಲಾಸ್ ಬೇಕು ಹೇಗೆ ಅಂದರೆ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ಔಟ್ ಮಾಡಿ. ಸಿಕ್ಕಿಲ್ಲ ಅಥವಾ ನಾನು ಲಿಂಕ್ ಶೇರ್ ಮಾಡಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ವ್ಯಾಕ್ಸಿಂಗು ಮತ್ತು ಥ್ರೆಡ್ಡಿಂಗು, ಹೌ ಟು ಡೂ ಇನ್ ಹೋಮ್ ಅಂತೇಳಿ, ಮನೇಲಿ ಹೇಗೆ ಮಾಡ್ಕೊಳೋದು ಅಂತ ನಾನು ಲಿಂಕು ಶೇರ್ ಮಾಡ್ತೀನಿ ನಿಮಗೆ ಬೇಕಾದರೆ. ಓಕೆ,
ಸೊ ಈಗ ನಾನು ಇಲ್ಲಿ ತೋರಿಸ್ತಾ ಇರೋಂಗೆ ಹೈಬ್ರೋಸು ಮತ್ತು ಅಪ್ಪರ್ ಲಿಪ್ಪೆಲ್ಲ ತೆಗೆದು ಬಿಡ್ತೇನೆ ನಾನು. ಇದು ತೆಗಿಯೋದ್ರಿಂದ ಏನಾಗುತ್ತೆ ಅಂದರೆ ಹೈಬ್ರೋಸು ಅಪ್ಪರ್ ಲಿಪ್ಪು, ಹೈಬ್ರೋಸ್ ನೀವು ಶೇವಿಂಗ್ ಮಾಡಿದ್ರು ಮಾಡ್ಬೋದು, ಅದೇನು ಅಷ್ಟು ತಿಕ್ಕಾಗಿ ಬೆಳೆಯಲ್ಲ, ಬಟ್ ಇದು ಅಪ್ಪರ್ ಲಿಪ್ ಏನಾದರೂ ನೀವು ಶೇವಿಂಗ್ ಮಾಡೋಕ್ಕೆ ಹೋದರೆ ಅಲ್ಲಿ ಸ್ವಲ್ಪ ತಿಕ್ಕಿರುತ್ತಲ್ಲ ಕಂಪೇರ್ ಟು ಕೆನ್ನೆ, ಸೊ ಆದ್ದರಿಂದ ನೀವು ಶೇವಿಂಗ್ ಮಾಡಿದ್ರೆ ಸ್ವಲ್ಪ ಗ್ರೋತು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಕಪ್ಪು ಕಪ್ಪು ಕಾಣಿಸುತ್ತೆ ಕೂದಲು ಬಂದಾಗ. ಸೊ ನಾನು ಅದನ್ನು ಅಬ್ಸರ್ವ್ ಮಾಡಿದೆ. ಸೊ ನಾನು ಸಜೆಸ್ಟ್ ಮಾಡೋದು, ಯಾರು ಅಪ್ಪರ್ ಲಿಪ್ಸು ತುಟಿ ಮೇಲೆ ನಿಮಗೆ ಕೂದಲು ದಪ್ಪ ಇದೆ, ನನಗೆ ಸ್ವಲ್ಪ ದಪ್ಪ ಇದೆ ಕಂಪ್ಯಾರೇಟಿವ್ಲಿ ಅಂದರೆ ಅಷ್ಟೊಂದು ದಪ್ಪನೂ ಅಲ್ಲ, ಅಗೇನ್ ಕೆನ್ನೆ ಮೇಲೆ ಹೋಲಿಸ್ಕೊಂಡ್ರೆ ಗೊತ್ತಲ್ಲ ಕೆನ್ನೆ ಮೇಲೆ ಕೂದಲು ಹೆಂಗಿರುತ್ತೆ ತುಟಿ ಮೇಲೆ ಹೆಂಗಿರುತ್ತೆ ಅಂತ. ಕೆನ್ನೆ ಮೇಲೆ ಹೋಲಿಸ್ಕೊಂಡ್ರೆ ತುಟಿ ಮೇಲೆ ಸ್ವಲ್ಪ ದಪ್ಪ ಇದೆ, ಆ ಕಾರಣದಿಂದ ನನಗೆ ಭಯ ಆಯಿತು ಏನಾದರೂ ತೆಗೆದುಬಿಟ್ಟು ಜಾಸ್ತಿ ಉಳೆ ಗಂಡಸರ ಥರ ಮೀಸೆ ಥರ ಬಂದುಬಿಡುತ್ತೇನೋ ಅಂತ ನಾನು ರಿಸರ್ಚ್ ಮಾಡಿದೆ. ಆ್ಯಕ್ಚುಲಿ ಅದು ಮಾಡೋದ್ರಿಂದ ತಿಕ್ಕಾಗುತ್ತೆ ಅಂತ ಕೂಡ ಗೊತ್ತಾಯಿತು, ನಿಮಗೂ ಶೇರ್ ಮಾಡ್ತಾ ಇದ್ದೀನಿ. ಯಾರು ತುಟಿ ಮೇಲೆ ಶೇವ್ ಮಾಡೋಕ್ಕೆ ಹೋಗಬೇಡಿ, ಈ ಥರ ಥ್ರೆಡ್ಡಿಂಗ್ ಮಾಡ್ಕೊಳ್ಳಿ ಅಥವಾ ವ್ಯಾಕ್ಸಿಂಗ್ ಮಾಡ್ಕೊಳ್ಳಿ. ಸೊ ನಾನು ಅಪ್ಪರ್ ಲಿಪ್ಪು ಮಾಡಿಕೊಂಡೆ, ಅಪ್ಪರ್ ಲಿಪ್ಪು ಥ್ರೆಡ್ಡಿಂಗು ಎರಡೂ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಕೆನ್ನೆ ಪಾರ್ಟಲ್ಲಿ ಶೇವಿಂಗ್ ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಹೇಳಿದ್ದು ಫಸ್ಟ್ ಬೇಸಿಕ್ ಟಿಪ್ಸ್ ಮಾಡಿಬಿಡಿ, ಐಬ್ರೋಸು ಮತ್ತು ತುಟಿ ಮೇಲೆ ಅಪ್ಪರ್ ಲಿಪ್ಸು. ನಾನು ಸಜೆಸ್ಟ್ ಮಾಡೋದು ಥ್ರೆಡ್ಡಿಂಗೇ ಮಾಡ್ಕೊಳ್ಳಿ, ಶೇವಿಂಗ್ ಮಾಡ್ಕೊಂಬಿಡಿ. ಜಾಸ್ತಿ ಕೂದಲು ಇರೋದ್ರಿಂದ ನಿಮಗೆ ಇಚ್ಚಿಂಗ್ ಆಗುತ್ತೆ, ಇರಿಟೇಷನ್ ಆಗುತ್ತೆ, ತಿರ್ಗಿ ಕೂದಲು ಬರೋವಾಗ ಅದು ರಫ್ ರಫ್ ಆಗಿ ಫೀಲ್ ಆಗುತ್ತೆ. ಸೊ ತುಟಿ ಮೇಲೆ ಐಬ್ರೋಸಲ್ಲಿ ಮಾಡೋಕ್ಕೆ ಹೋಗಬೇಡಿ. ಈಗ ನಾನು ಕೆನ್ನೆಗೆ ನೋಡಿ, ಕೆನ್ನೆಯಲ್ಲಿ ಯೂಶ್ವಲಿ ಯಾರ ಹತ್ರನೂ ಅಷ್ಟು ಕೂದಲು ಇರೋದಿಲ್ಲ, ಸೈಡಲ್ಲಿ ಇರುತ್ತೆ, ಸೈಡಲ್ಲಿ ನೋಡ್ತಾ ಇದ್ದೀರಲ್ಲ ಗಲ್ಲದ ಹತ್ರ ಎಲ್ಲರಿಗೂ ಇರುತ್ತೆ, ಅಲ್ಲಿ ಶೇವಿಂಗ್ ಮಾಡೋಕ್ಕೆ ಹೋಗಲೇಬೇಡಿ. ಸೊ ನಾನೇನೆಲ್ಲ ಟಿಪ್ಸ್ ಕೊಡ್ತಾ ಇದ್ದೀನಿ ಇದೆಲ್ಲ ಫಾಲೋ ಮಾಡಿ. ಶೇವಿಂಗ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ಸ್ ಆಗೋಲ್ಲ, ನೋಡಿ ಎಷ್ಟು ಡರ್ಟ್ ಬಂದಿದೆ, ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗಿದೆ, ಟ್ಯಾನ್ ಎಲ್ಲ ರಿಮೂವ್ ಆಗಿದೆ ನೋಡಿ, ಹಳೆ ಸ್ಕಿನ್ನು ಹೊಸ ಸ್ಕಿನ್ಗೆ ವೈಟ್ ಆಗಿದೆ. ನಾನು ಫಸ್ಟು ಅಲೋವೆರಾ ಜೆಲ್ ಯೂಸ್ ಮಾಡಿದೆ, ಅಲೋವೆರಾ ಜೆಲ್ ಅಷ್ಟು ಕಂಫರ್ಟಬಲ್ ಅನಿಸಿಲ್ಲ, ನಾನು ಫಸ್ಟ್ ಟ್ರಯಲ್ ಆಗಿರೋದ್ರಿಂದ ನನಗೆ ಬ್ಯಾಡ್ ಏನಾಯಿತು ಗುಡ್ ಏನಾಯಿತು ಎಕ್ಸ್ಪೀರಿಯೆನ್ಸ್ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಡೆಫಿನೆಟ್ಲಿ ಅಂದ್ಕೊಂಡಿದ್ದೀನಿ. ನೋಡಿ, ಅಲೋವೆರಾ ಜೆಲ್ ಯೂಸ್ ಮಾಡಿದೆ, ಅಷ್ಟು ನನಗೆ ಈಸಿ ಗೋ ಅನಿಸಿಲ್ಲ, ಅದು ಮಾಡೋವಾಗ ಚೆನ್ನಾಗಿದೆ ಇದು ಯೂಸ್ ಮಾಡ್ಬೋದು ಅಂತ ಅನಿಸಿಲ್ಲ, ಅದಕ್ಕೆ ಬಾಡಿ ಲೋಷನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಫೇಸ್ ಕ್ರೀಮು, ನಿವ್ಯಾ ಕ್ರೀಮು, ಬಾಡಿ ಲೋಷನ್ನು, ಡವ್ವು, ಯಾವುದೇ ಬ್ರ್ಯಾಂಡ್ ಆಗಲಿ, ಲೋಷನ್ ಇದ್ದರೆ ಲೋಷನ್ ಅಪ್ಲೈ ಮಾಡಿ, ಲೋಷನಿಂದ ಸಾಫ್ಟಾಗಿ ಹೇರ್ ರಿಮೂವ್ ಆಗುತ್ತೆ ಅಂತ ನನಗೆ ಆಮೇಲೆ ಗೊತ್ತಾಯಿತು. ಅಲೋವೆರಾ ಜೆಲ್ ಯೂಸ್ ಮಾಡಿ ನೆಕ್ಸ್ಟ್ ಲೋಷನ್ ಹಾಕಿದ್ಮೇಲೆ ಲೋಷನ್ ಈಸ್ ಬೆಸ್ಟ್. ಸೊ ನೀವೇನಾದರೂ ಶೇವಿಂಗ್ ಮಾಡ್ತಾ ಇದ್ದರೆ ಲೋಷನ್ನೇ ಯೂಸ್ ಮಾಡಿ. ಸೊ ನೋಡಿ, ಇಲ್ಲಿ ಎಷ್ಟು ಬೆಳ್ಳು ಕಾಣಿಸ್ತಾ ಇದೆ ಸ್ಕಿನ್ನು ನಿಮಗೆ, ರೀಸನ್ ಬಂದುಬಿಟ್ಟು ಡೆಡ್ ಸ್ಕಿನ್ ರಿಮೂವ್ ಮಾಡುತ್ತೆ, ಅದೇ ನೀವು ವ್ಯಾಕ್ಸಿಂಗ್ ಮಾಡಿದ್ರೆ ಜಸ್ಟ್ ಕೂದಲು ಬರುತ್ತೆ. ಈ ಥರ ಶೇವಿಂಗ್ ಮಾಡೋದ್ರಿಂದ ಚೂಪಾಗಿರುತ್ತಲ್ಲ ಬ್ಲೇಡು, ಕೂದಲು ಜೊತೆಲಿ ನಮ್ಮ ಡೆಡ್ ಸ್ಕಿನ್ ಇರೋದು ಬರುತ್ತೆ. ಹಾಗಾಗಿ ಇದನ್ನು ನೀವು 2 ವಾರಕ್ಕೆ ಒಂದು ಸರಿ, ತಿಂಗಳಿಗೆ 2 ಸರಿ ಮಾಡೋದ್ರಿಂದ ಬೆಳ್ಳಗಾಗೋ ಚಾನ್ಸಸ್ಸು ಇರುತ್ತೆ. ಯಾರಾದರೂ, ನಾನು ಆ್ಯಕ್ಚುಲಿ ಫಸ್ಟು ಫುಲ್ಲು ಡಲ್ ಇದ್ದೆ, ಇವಾಗ ವ್ಯಾಕ್ಸಿಂಗು ಥ್ರೆಡ್ಡಿಂಗು ಎಲ್ಲ ಮಾಡಿಕೊಂಡು ನಾನು ಈ ಥರ ಬಿಸ್ಕೆಟ್ ಕಲರ್ ಬಂದಿರೋದು, ಫಸ್ಟ್ ಇನ್ನೂ ಕಪ್ಪಗಿದ್ದೆ. ಸೊ ಡೆಫಿನೆಟ್ಲಿ ಇದು ಕ್ಲಿಕ್ ಆಗುತ್ತೆ. ಯಾರಾದರೂ ಕಪ್ಪಗಿರೋರು ಇದನ್ನು ಯೂಸ್ ಮಾಡಿ, ಶೇವಿಂಗ್ ಮಾಡೋದ್ರಿಂದ ಅಂತೂ ತುಂಬಾ ಯೂಸ್ ಆಗುತ್ತೆ, ಮೇಲೆ ಇರೋ ಸ್ಕಿನ್ನೆಲ್ಲ ರಿಮೂವ್ ಮಾಡಿಬಿಡುತ್ತೆ ಡೆಡ್ ಸ್ಕಿನ್ನು. ಸೊ ಬೆಳ್ಳಗಾಗೋ ಚಾನ್ಸಸ್ ತುಂಬಾ ಇದೆ. ಸೊ ಇದು ಒಂದು ಅಡ್ವಾಂಟೇಜಸ್ಸು ಶೇವಿಂಗ್ ಮಾಡೋದ್ರಿಂದ. ಮತ್ತು ಯಾವಾಗೂ ಶೇವಿಂಗ್ ಮಾಡೋವಾಗ ನೀವು 45 ಡಿಗ್ರಿಯಲ್ಲೇ ಮಾಡಬೇಕು, ಅಂದರೆ ಫುಲ್ಲು ತಳಕ್ಕೆ ಹಾಕಬಾರ್ದು ಬ್ಲೇಡ್ನ. ಹಿಂಗೆ ಅರ್ಧಕ್ಕೆ ನಾನು ಹೆಂಗೆ ಇಟ್ಕೊಂಡಿದ್ದೀನಿ, ಅರ್ಧಕ್ಕೆ ಇಟ್ಕೊಳೋದನ್ನ 45 ಡಿಗ್ರಿ ಅಂತಾರೆ, ಫುಲ್ಲು ಬೆಂಡ್ ಮಾಡೋದನ್ನ 90 ಡಿಗ್ರಿ ಅಂತಾರೆ. ಸೊ ಯಾವಾಗಲೂ 45 ಡಿಗ್ರಿಯಲ್ಲಿ ಇಟ್ಕೊಂಡಿರಬೇಕು ನೀವು. ಮತ್ತು ಫಸ್ಟ್ ಟೈಮ್ ಅಲ್ವಾ, ನೋಡಿ ನಾನು ಸ್ವಲ್ಪ ಕೊಯ್ಕೊಂಬಿಟ್ಟೆ, ಅದನ್ನು ಕಟ್ ಮಾಡ್ಕೋಬಿಟ್ಟೆ, ಫಸ್ಟ್ ಎಕ್ಸ್ಪೀರಿಯೆನ್ಸ್ ಎಲ್ಲ. ಈ ಫಸ್ಟ್ ಕೆನ್ನೆಗೆ ಒಂದು 2 ಸ್ಕ್ರ್ಯಾಚಸ್ ಏನೋ ಬಿತ್ತು ನನಗೆ, ಬಟ್ ಜಾಸ್ತಿ ಏನು ಬಿದ್ದಿಲ್ಲ, ಸ್ವಲ್ಪನೇ ಸ್ಕ್ರ್ಯಾಚಸ್ ಬಿತ್ತು. ಸೊ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಹೀಗಾಯಿತು, ನೆಕ್ಸ್ಟ್ ಕೆನ್ನೆಗೆ ಹಾಗಾಗಿಲ್ಲ, ನನಗೆ ಚೆನ್ನಾಗಿ ಮಾಡ್ಕೊಂಬಿಟ್ಟೆ. ಆಮೇಲೆ ನೆಕ್ಸ್ಟ್ ಟೈಮ್ ನಾನು ಮಾಡೋಕ್ಕೋದ್ರೆ ಡೆಫಿನೆಟ್ಲಿ ಈ ತಪ್ಪು ಮಿಸ್ಟೇಕ್ ರಿಪೀಟ್ ಮಾಡೋದಿಲ್ಲ. ನೋಡಿ, ಅಲ್ಲಿ ಬ್ಲೆಡ್ ಕಾಣಿಸ್ತಾ ಇದೆ ಅಲ್ಲ ನಿಮಗೆ, ಸ್ವಲ್ಪ ಬ್ಲೆಡ್ಡಲ್ಲಿ ಕೊಯ್ಕೊಂಬಿಡ್ತು, ಕಟ್ಟಾಯಿತು. ನೆಕ್ಸ್ಟ್ ಟೈಮ್ ಈ ಥರ ಮಿಸ್ಟೇಕ್ ನಾನು ಮಾಡೋದಕ್ಕೆ ಹೋಗಲ್ಲ, ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸೊ ಅದರಲ್ಲಿ ತಪ್ಪೇನಾಗಿತ್ತು ಅಂತ ಅಂದರೆ, ನೀವು ಈ ಥರ ಕೂದಲು ತೆಗೆಯುವಾಗ ಕೆನೆನ ಅಂತ ಉಬ್ಬಿಕೊಂತಿರಲ್ಲ, ಅಂದರೆ ಒಳಗಿಂದ ಗಾಳಿ ನೂಕಿ ಇಟ್ಕೊತಿರಲ್ಲ, ಹಂಗೆ ಇಟ್ಕೊಳಕ್ಕೆ ಹೋಗಬೇಡಿ. ಆ ಕಾರಣದಿಂದ ನನಗೆ ಕಟ್ಟಾಯಿತು, ಆಯಿತಾ? ಹಂಗೆ ಇಟ್ಕೊಳಕ್ಕೆ ಹೋಗಬೇಡಿ, ಕರೆಕ್ಟಾಗಿ ಸ್ಕಿನ್ ಹೇಗಿದೆಯೋ ಸ್ಕಿನ್ ಹಾಗೇ ಇರಲಿ, ಅದ್ರ ಮೇಲೆ ಶೇವಿಂಗ್ ಮಾಡಬೇಕು ನೀವು. ಕೆನ್ನೆನ ಗಾಳಿ ತುಂಬಿಸಿ ಹುಪ್ಪು ಅಂತ ಹಿಡಿದಿಟ್ಕೊಂಡ್ರೆ ಚಾನ್ಸಸ್ ಆಫ್ ಕಟ್ಟಿಂಗ್ ಜಾಸ್ತಿ ಇರುತ್ತೆ, ತುಂಬ ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ಕಿನ್ನು ನನಗೆ ಕಟ್ಟಾಯ್ತಲ್ವಾ, ಆ ಥರ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಟಿಪ್ಸೇನು, ಗಾಳಿ ತುಂಬಿ ಕೆನ್ನೆನ ಇಟ್ಕೊಂಬೇಡಿ, ಕೆನ್ನೆ ಹೇಗಿದೆಯೋ ಹಾಗೆ ಬಿಟ್ಬಿಟ್ಟು ಅದ್ರ ಮೇಲೆ ಶೇವಿಂಗ್ ಮಾಡಿ.
ಡೆಫಿನೆಟ್ಲಿ ಕಟ್ ಮಾಡೋಲ್ಲ ನಾನು ಆ ಕಡೆ ಕೆನ್ನೆ ಎಲ್ಲ ಮಾಡೋದ್ನಲ್ವ. ಸೊ ನಾನು ಗಾಳಿ ಇಟ್ಕೊಂಡಿರ ಹಾಗೆ ನಾರ್ಮಲ್ ಕೆನ್ನೆ ಮೇಲೆ ಮಾಡಿದೆ, ಏನೂ ಕಟ್ಟಾಗಿಲ್ಲ. ಸೊ ಚೆನ್ನಾಗಿ ಬಂತು. ಸೊ ಕೆನ್ನೆ ಅಲ್ದಿರ ನಾನು ಗಲ್ಲದ ಕೆಳಗೆ ಕೂಡ ಮಾಡ್ತಾ ಇದ್ದೀನಿ. ಗಲ್ಲದ ಕೆಳಗೇನು ಅಷ್ಟೇ ನನಗೆ ತುಂಬಾ ಕಮ್ಮಿ ಹೇರಿದೆ, ಕೆನ್ನೆಗಿಂತ ಗಲ್ಲದ ಕೆಳಗಡೆ ಕಮ್ಮಿ ಹೇರಿದೆ, ಹಾಗಾಗಿ ಅಲ್ಲೂ ಕೂಡ ನಾನು ಮಾಡ್ಕೊತಾ ಇದ್ದೀನಿ. ಮತ್ತು ನೋಡ್ಕೊಳ್ಳಿ ಹೇರ್ ಡೈರೆಕ್ಷನು, ಹೇರ್ ಹೆಂಗಿದೆಯೋ ಅದೇ ಡೈರೆಕ್ಷನಲ್ಲಿ ಮಾಡಬೇಕು ನೀವು, ಆಪೋಸಿಟ್ ಡೈರೆಕ್ಷನಲ್ಲಿ ಮಾಡೋಕ್ಕೆ ಹೋಗಬೇಡಿ. ಆಪೋಸಿಟ್ ಡೈರೆಕ್ಷನಲ್ಲಿ ಮಾಡಿದ್ರೆ ಹೇರ್ ಥಿಕ್ ಜಾಸ್ತಿ ಆಗುತ್ತೆ, ಅಥವಾ ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ, ಅಥವಾ ಇಚ್ಚಿಂಗ್ ಜಾಸ್ತಿ ಆಗುತ್ತೆ, ರಫ್ನೆಸ್ ಜಾಸ್ತಿ ಫೀಲ್ ಆಗುತ್ತೆ ನಿಮಗೆ. ಸೊ ಯಾವತ್ತೂ ಅಷ್ಟೇ, ಬರೀ ಫೇಸ್ ಅಲ್ಲ, ನೀವೇನಾದರೂ ಬಾಡಿ ಶೇವಿಂಗ್ ಮಾಡ್ತಾ ಇದ್ದೀರಾ ಅಂತಂದರೂ ಕೂಡ ಆಪೋಸಿಟ್ ಡೈರೆಕ್ಷನಲ್ಲಿ ಮಾಡಬೇಡಿ. ಏರ್ ಯಾವ ಡೈರೆಕ್ಷನಲ್ಲಿದೆಯೋ ಅದೇ ಸೇಮ್ ಡೈರೆಕ್ಷನಲ್ಲಿ ಮಾಡಬೇಕು. ಸೊ ಗಲ್ಲದ ಕೆಳಗಡೆ ಆ್ಯಕ್ಚುಲಿ ಅಷ್ಟೊಂದು ಹೇರ್ ಬಂದಿಲ್ಲ, ಚಿಕ್ಕ ಚಿಕ್ಕ ಚಿಕ್ಕದು ಹೇರ್ ಇತ್ತು ನನಗೆ ತುಟಿ ಕೆಳಗಡೆ, ಅದು ಕೂಡ ಶೇವಿಂಗಲ್ಲಿ ರಿಮೂವ್ ಮಾಡಿಲ್ಲ. ಒಂದು ಮೂರ್ನಾಲ್ಕು ಸರಿ ಮಾಡಿದೆ ಆದರೂ ಬಂದಿಲ್ಲ, ನಾನು ಬಿಟ್ಬಿಟ್ಟೆ. ಒಂದು ಮೂರ್ನಾಲ್ಕು ಸರಿ ಮಾಡಿ ಚಿಕ್ಕದ್ಲಿದ್ದೆ ಬರ್ತಾ ಇಲ್ಲ ಅಂದರೆ ಇನ್ನೂ ಜಾಸ್ತಿ ಕೆರಿಯಕ್ಕೆ ಹೋಗಬೇಡಿ, ಅದು ಬ್ಲೇಡ್ ಅಲ್ವಾ, ಸ್ಕಿನ್ಗೆ ಇರಿಟೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪನೇ ಬಂದಿದ್ದು ಗಲ್ಲದ ಕೆಳಗಡೆ, ಸೊ ಅಷ್ಟೇ ಬಿಟ್ಬಿಟ್ಟೆ ನಾನು. ಆಮೇಲೆ ಕೆನ್ನೆ ಗಲ್ಲ ಎಲ್ಲ ಮಾಡಿದಾದಮೇಲೆ ಮೂಗು ಮೇಲೆ ಮತ್ತು ಹಣೆ ಮೇಲೆ ಮಾಡ್ತಾ ಇದ್ದೆ. ನಿಮಗೆ ಕಾಣಿಸೋ ಹಾಗೆ ನನಗೆ ಮೂಗು ಮೇಲೆ ಹಣೆ ಮೇಲೆ ಕೂಡ ಏನೂ ಅಷ್ಟೊಂದು ಕೂದಲಿಲ್ಲ. ಈ ಸೈಡಲ್ಲಿ ಗಲ್ಲ ಕಾಣಿಸ್ತಿದೆಯಲ್ಲ, ಅಲ್ಲಿ ಮಾತ್ರ ಜಾಸ್ತಿ ಇದೆ. ಅದಕ್ಕಾಗಿ ನಾನು ಅಲ್ಲಿ ಟಚ್ ಮಾಡೋದಕ್ಕೆ ಹೋಗಿಲ್ಲ. ಕೆನ್ನೆ ಹತ್ರ, ಗಲ್ಲದ ಹತ್ರ, ಹಣೆ ಮತ್ತು ಮೂಗು ಮೇಲೆ ಮಾಡ್ತಾ ಇದ್ದೀನಿ. ಸೊ ಇಲ್ಲೆಲ್ಲ ನಿಮಗೆ ಹೇರ್ ಕಮ್ಮಿ ಇರುತ್ತಲ್ವಾ, ಹಾಗಾಗ್ಬಿಟ್ಟು ನೀವು ಶೇವಿಂಗ್ ಮಾಡಿದ್ರೂ ನಿಮಗೆ ಕೂದಲು ಬಂದಾಗ ತಿರ್ಗ ರಫ್ ಅನ್ಸಲ್ಲ, ಥಿಕ್ ಅನ್ಸಲ್ಲ, ಮತ್ತು ಜಾಸ್ತಿ ಕೂದಲು ಬರ್ತಿದೆ ಅನ್ಸಲ್ಲ. ಕಮ್ಮಿ ಕೂದಲಿರೋದ್ರಿಂದ ಮಾಡೋದ್ರಿಂದ ಕೂದಲು ತಿರ್ಗ ಬೆಳೆದ್ರೂ ನಿಮಗೆ ರಫ್ ಆಗಿ ಗ್ರೋತ್ ಅನ್ಸಲ್ಲ, ಡಬಲ್ ಹೇರ್ ಬಂದಿದೆ ಅಂತ ಅನ್ಸಲ್ಲ. ಸೊ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನಿಸುತ್ತೆ ಹೆಂಗಿರೋರು ಶೇವಿಂಗ್ ಮಾಡಬೇಕು ಅಂತ. ನಿಮ್ಮ ಮುಖದಲ್ಲಿ ಏನಾದರೂ ತುಂಬಾ ರಫ್ ಆಗಿದೆ ಹೇರು ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಶೇವಿಂಗ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾರಿಗೂ ಅಷ್ಟು ರಫ್ ಆಗಿರಲ್ಲ, ಬಾಯ್ಸಿಗೆ ಮಾತ್ರ ಇರುತ್ತೆ, ಅವ್ರಿಗೆ ಮಾತ್ರ ತಾನೇ ದಾಡಿ ಬರುತ್ತೆ. ಗರ್ಲ್ಸಿಗಿರಲ್ಲ, ಗರ್ಲ್ಸಿಗೇನಾದರೂ ದಾಡಿ ಬರುತ್ತೆ ಹಾರ್ಮೋನಲ್ ಚೇಂಜಸ್ಸಿಂದ ಆಗುತ್ತಲ್ಲ. ಅವರಂತೂ ದಯವಿಟ್ಟು ಡೆಫಿನೆಟ್ಲಿ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ಇನ್ನು ನಿಮ್ಮ ಹೇರು ಒಳ್ಳೆ ದೊಡ್ಡದಾಗಿ ಬಿಯರ್ಡ್ ಥರ ಆಗ್ಬಿಡುತ್ತೆ. ನಾರ್ಮಲಾಗಿ ಹೆಣ್ಮಕ್ಳಿಗೆ ಹೇಗೆ ಚಿಕ್ಕದಾಗಿರುತ್ತೆ, ತೆಳ್ಳಗಿರುತ್ತೆ, ಕೆನ್ನೆ ಮೇಲೆ, ಗಲ್ಲದ ಮೇಲೆ, ಮೂಗು ಮೇಲೆ, ಹಣೆ ಮೇಲೆ, ಅವರೆಲ್ಲ ಡೆಫಿನೆಟ್ಲಿ ಶೇವಿಂಗ್ ಮಾಡ್ಕೊಬೋದು. ಇದು ಈಸಿ ಪ್ರೋಸೆಸ್ಸು. ವ್ಯಾಕ್ಸಿಂಗ್ ಎಲ್ಲ ಮಾಡೋದಕ್ಕೆ ಹೋದರೆ ನಾನು ವ್ಯಾಕ್ಸಿಂಗೂ ಹೇಳಿದ್ನೆಲ್ಲ ಮಾಡ್ತೀನಿ ಅಂತ, ನನಗೆ ಅದು ಎಕ್ಸ್ಪೀರಿಯೆನ್ಸ್ ಇದೆ. ವ್ಯಾಕ್ಸ್ ಕಲಿಸ್ಬೇಕು, ಅಪ್ಲೈ ಮಾಡಬೇಕು, ಕ್ಲೀನ್ ಮಾಡಬೇಕು, ವೆಸಲ್ ಕ್ಲೀನ್ ಮಾಡಬೇಕು, ಬೇಜಾನ್ ಕೆಲಸ ಇರುತ್ತೆ. ಶೇವಿಂಗು ವ್ಯಾಕ್ಸಿಂಗಿಂತ ತುಂಬ ಈಸಿ. ಅದು ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಇಷ್ಟು ಟೈಮ್ ತೊಗೊಂತು. ನೆಕ್ಸ್ಟ್ ಟೈಮ್ ನಾನು ಮಾಡಬೇಕಂದ್ರೆ ಒಂದು 10 ಮಿನಿಟ್ಸ್ ಒಳಗಡೆ ಇದನ್ನು ಮುಗಿಸ್ಬಿಡ್ತೀನಿ. ಸೊ ನೀವು ನೋಡ್ದಂಗೆ ನಾನು ಎಲ್ಲ ಮಾಡಿಕೊಂಡೆ. ಗಲ್ಲದ ಹತ್ರ ಅಂತೂ ಟಚ್ ಮಾಡೋದಕ್ಕೆ ಹೋಗಲ್ಲ. ಸೊ ನೋಡಿ ಎಷ್ಟು ಗಲೀಜಿದೆ, ಎಷ್ಟು ಟ್ಯಾನ್ ಇದೆ, ಎಷ್ಟು ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗಿದೆ. ಡೆಫಿನೆಟ್ಲಿ ಇದು ವರ್ತು ಒಂದ್ಸರಿ ಟ್ರೈ ಔಟ್ ಮಾಡಿ. ಮತ್ತು ಯೂಸ್ ಮಾಡಿದಾದಮೇಲೆ ಯಾವಾಗಲೂ ಇದನ್ನು ತೊಳೆದಿಡಬೇಕು. ಬಿಕಾಸ್ ನೀವು ಯೂಸ್ ಮಾಡಿ ಥ್ರೋ ಮಾಡ್ತಾ ಇದ್ದೀರಾ ಅಂದರೆ ಪರವಾಗಿಲ್ಲ, ಬಟ್ ಇದೇನು ಯೂಸ್ ಮಾಡಿ ಥ್ರೋ ಮಾಡೋದು ಬೇಡ. ಒಂದು 2-3 ಸರಿ ಯೂಸ್ ಮಾಡ್ಬೋದು. 100 ರುಪೀಸ್ ಏನೋ, 3 ಬ್ಲೇಡ್ ಬರುತ್ತೆ, ನಾರ್ಮಲ್ ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಸಿಗುತ್ತೆ. ಫೇಷಿಯಲ್ ಎಂತ ಹೇಳ್ತಾರೆ, ಫೇಷಿಯಲ್ ಶೇವಿಂಗ್ ಬ್ಲೇಡ್ ಅಂತ ಕೇಳಿ, ಗರ್ಲ್ಸ್ದು ಫೇಷಿಯಲ್ ಶೇವಿಂಗ್ ಬ್ಲೇಡ್ ಅಂದರೆ ಕೊಡ್ತಾರೆ. 100 ರುಪೀಸ್ಗೆ 3 ಬ್ಲೇಡ್ ಸಿಗುತ್ತೆ ನಿಮಗೆ. ಸೊ ಇದನ್ನು 1 ಬ್ಲೇಡ್ನ 2-3 ಸರಿ ಯೂಸ್ ಮಾಡ್ಬೋದು. ನಾನು ಈ ಥರ ತೊಳೆದುಬಿಟ್ಟು ಒಣಗಿರೋ ಬಟ್ಟೆಯಲ್ಲಿ, ಕಾಟನ್ ಬಟ್ಟೆಯಲ್ಲಿ ಒರೆಸ್ಬೇಕು, ಇಲ್ಲಾಂದರೆ ನೀರು ಕಟ್ಕೊಂಡು ಕಲ್ಮಿ ಹಿಡಿದ್ಬಿಡುತ್ತೆ, ಅಂದರೆ ಬ್ರೌನ್ ಬ್ರೌನ್ ಆಗೋದಲ್ಲ, ಹಂಗೆ ಆಗಿಬಿಡುತ್ತೆ. ಆವಾಗ ಅದನ್ನು ನೀವು ಮುಖದ ಮೇಲೆ ಹಾಕೋಕ್ಕಾಗಲ್ಲ, ಒಂಥರ ರೇಸರ್ ಹೋಗಿಬಿಟ್ಟಿರುತ್ತೆ, ಫುಲ್ ಕಲ್ಮಿ ಹಿಡಿದ್ಬಿಡಿರುತ್ತೆ. ಹಾಗಾಗಿ ಈ ಥರ ಒಣಗಿದ ಬಟ್ಟೆಯಲ್ಲಿ ಒಣಗಿಸ್ಬಿಟ್ಟು ಈ ಥರ, ಆಮೇಲೆ ನೋಡಿ ನಾನು ಲೋಷನ್ ಅಪ್ಲೈ ಮಾಡ್ತಾ ಇದ್ದೀನಿ. ಲೋಷನ್ ಅಪ್ಲೈ ಮಾಡಿ ಕ್ಯಾಪ್ ಮುಚ್ಚಿಬಿಟ್ಟು ಇಕ್ಕಬೇಕು. ಲೋಷನ್ ಅಪ್ಲೈ ಮಾಡಿದ್ರೆ ಬ್ಲೇಡು ಕಲ್ಮಿ ಹಿಡಿದ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಯೂಸ್ಗೂ. ಸೊ ಈ ಥರ ನೀವು ಮಾಡಿಕ್ಬೇಕು. ನೆಕ್ಸ್ಟು ನಾನು ಮಾಡಿದಾದಮೇಲೆ ಐಸ್ ಕ್ಯೂಬ್ ಅಪ್ಲೈ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಬಿಸಿನೀರಲ್ಲಿ ತೊಳೆಯೋಕೆ ಹೋಗ್ಬಿಡಿ, ತಣ್ಣೀರಲ್ಲಿ ತೊಳಿ. ಇನ್ನು ತಣ್ಣಗಿರೋ ನೀರಿದ್ರೂ ಒಳ್ಳೆಯದೆ. ಆಮೇಲೆ ತಣ್ಣಗಿರೋ ನೀರಲ್ಲಿ ತೊಳೆದಿದ್ದಾದಮೇಲೆ ಐಸ್ ಕ್ಯೂಬ್ ಅಪ್ಲೈ ಮಾಡ್ತಾ ಇದ್ದೀನಿ ನಾನು. ಸೊ ಐಸ್ ಕ್ಯೂಬ್ ಅಪ್ಲೈ ಮಾಡೋದ್ರಿಂದ ಅದೇನಾದರೂ ಸ್ಕ್ರ್ಯಾಚಸ್ಸು, ಬರ್ನು ಏನಾದರೂ ಆಗಿದ್ರೆ ಅದೆಲ್ಲ ಅವಾಯ್ಡ್ ಆಗುತ್ತೆ, ಮತ್ತು ಹೇರ್ ಬರೋದು ಕೂಡ ಅವಾಯ್ಡ್ ಆಗುತ್ತೆ, ಮತ್ತು ಕೂಲ್ ಆಗುತ್ತೆ. ಇದನ್ನು ನೀವು ಮಾಡಲೇಬೇಕು. ಐಸ್ ಕ್ಯೂಬ್ ಹಾಕೋದ್ರಿಂದ ಫೇಸ್ ಇಚ್ಚಿಂಗು, ಇರಿಟೇಷನು ಅವೆಲ್ಲ ಕಮ್ಮಿ ಆಗುತ್ತೆ. ಶೇವಿಂಗ್ ಮಾಡಿರ್ತೀವಲ್ಲ, ವ್ಯಾಕ್ಸಿಂಗ್ ಮಾಡಿದ್ರೇ ಇಚ್ಚಿಂಗ್ ಇರಿಟೇಷನ್ ಬರುತ್ತೆ, ಶೇವಿಂಗ್ ಮಾಡಿದ್ರೆ ಬರದೇ ಇರುತ್ತಾ. ಸೊ ಐಸ್ ಕ್ಯೂಬ್ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನು ತುಂಬ ಕೂಲ್ ಅನಿಸುತ್ತೆ. ಡೆಫಿನೆಟ್ಲಿ ಶೇವಿಂಗ್ ಟ್ರೈ ಮಾಡ್ಬೋದು ನೀವು. ನಾನು ಭಯಪಟ್ಟು 7-8 ವರ್ಷದಿಂದ ಮಾಡಿರಲಿಲ್ಲ, ಎಷ್ಟು ಯೂಟ್ಯೂಬ್ ವಿಡಿಯೋ ನೋಡಿದ್ರೂ ಮಾಡಲಿಲ್ಲ, ಬಟ್ ಇವತ್ತು ನಾನು ಮಾಡಿದ್ದೀನಿ ಅಂದರೆ ನೀವು ನಂಬೋದು. ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಜಾಸ್ತಿ ಕೂದಲಿರೋ ಹತ್ರ ಮಾಡಬೇಡಿ, ಕಮ್ಮಿ ಕೂದಲಿರೋ ಹತ್ರ ಸೇಮ್ ಡೈರೆಕ್ಷನಲ್ಲಿ ಮಾಡಿ. ನೋಡಿ ನನ್ನ ಮುಖ ಆ್ಯಕ್ಚುಲಿ ಬೆಳ್ಳಗಾಗಿದೆ, ನಾನು ಲಾಸ್ಟ್ ಮಾಡೋದಕ್ಕಿಂತ ಮುಂಚೆಗಿಂತ ಸ್ವಲ್ಪ ಬೆಳ್ಳಗಾಗಿದ್ದೀನಿ.
ಸೊ ನೋಡಿ, ನನ್ನ ಮುಖ ಆ್ಯಕ್ಚುಲಿ ಈಗ ಸ್ವಲ್ಪ ಬ್ರೈಟ್ ಆಗಿದೆ ತಾನೆ. ನಾನು ಆ್ಯಕ್ಚುಲಿ ಫಸ್ಟು ತುಂಬ ಡಲ್ ಇದ್ದೆ. ನಾನು ಆ್ಯಕ್ಚುಲಿ ನಮ್ಮ ಡ್ಯಾಡಿ ಕಲರು, ಸೊ ತುಂಬ ಡಾರ್ಕ್ ಸ್ಕಿನ್ ಟೋನ್ ಇದೆ. ಈಗ ಒಳ್ಳೆ ಚಾಕ್ಲೇಟ್ ಅಥವಾ ಬಿಸ್ಕೆಟ್ ಟೋನ್ ಇದ್ದೀನಿ ಅಂದರೆ ರೀಸನ್ನೇ ಇದು. ನಾನು ಆಲ್ಮೋಸ್ಟ್ ಆಲ್ ದ ಟೈಮ್ ಮಂತಲ್ಲಿ ಒಂದು 2-3 ಟೈಮು ವ್ಯಾಕ್ಸಿಂಗ್ ಮಾಡ್ತಿರ್ತೀನಿ ಇಲ್ಲ ಥ್ರೆಡಿಂಗ್ ಮಾಡ್ತಿರ್ತೀನಿ. ಈಗ ಫಸ್ಟ್ ಟೈಮ್ ಶೇವಿಂಗ್ ಸ್ಟಾರ್ಟ್ ಮಾಡಿದೆ. ಎಫೆಕ್ಟಿವ್ ಆಗಿದೆ, ಡೆಫಿನೆಟ್ಲಿ ನಾನು ಇದನ್ನ ಫಾಲೋ ಮಾಡ್ತೀನಿ. ಬಿಕಾಸ್ ನೋಡಿ, ಇಲ್ಲೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ, ಅದು ತುಂಬಾ ಇನ್ಕ್ರೀಸ್ ಮಾಡುತ್ತೆ. ಕಮ್ಮಿ ಹೇರ್ ಇರುತ್ತೋ ಅಲ್ಲಿ ಮಾಡಬೇಕು. ಸೊ ಚೆನ್ನಾಗಿದೆ, ನನ್ನ ಸ್ಕಿನ್ ಮುಟ್ಕೊಳೋದಕ್ಕೆ ನನಗೆ ಇಷ್ಟ ಆಗ್ತದೆ, ಆಗಲಿಂದ ಮುಟ್ಕೋತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿದೆ ಮುಟ್ಕೊಳೋದಕ್ಕೆ. ಆಮೇಲೆ ನೋಡಿ, ಹೈಬ್ರೋ ಅಪ್ಪರ್ ಲಿಪ್ಸ್ ಎಲ್ಲ ನಾನು ಥ್ರೆಡಿಂಗೇ ಮಾಡ್ಕೊಬಿಡ್ತೀನಿ. ಅಪ್ಪರ್ ಲಿಪ್ಸು ಮಾಡೋಕ್ಕೆ ಹೋಗ್ಬಿಡಿ ಶೇವಿಂಗು, ಅದೆಲ್ಲ ನಾನು ಹೇಳಿದ್ದೀನಲ್ವ, ತುಂಬ ತಿಕ್ ಬಂದ್ಬಿಡುತ್ತೆ. ಸೊ ಇವಾಗ ಚೆನ್ನಾಗಿದೆ ಸ್ಕಿನ್ನು. ಈಗ ಇದಕ್ಕೆ ನಾನು ಆಲೋವೆರಾ ಜೆಲ್ ಅಪ್ಲೈ ಮಾಡ್ತೀನಿ. ಸೊ ಪ್ಯೂರ್ ಆಗಿರೋ ಸಿಕ್ಕಿದ್ರೆ ಅದಿನ್ನ ಒಳ್ಳೆಯದೇ, ಪ್ಯೂರ್ ಆಗಿರೋದಿಲ್ಲ ಅಂತ ಅಂದರೆ ಸದ್ಯಕ್ಕೆ ಇದು ಅಪ್ಲೈ ಮಾಡಿ, ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಎರಡು ಕಟ್ ಆಯ್ತಲ್ಲ ನನಗೆ, ಅಲ್ಲಿ ಅಪ್ಲೈ ಮಾಡ್ತೀನಿ ಜಾಸ್ತಿ. ಅದು ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡಿದ್ದಕ್ಕೆ ಎಕ್ಸ್ಪೀರಿಯೆನ್ಸ್ ಇದ್ರೆ ಹಂಗಾಗಿದೆ, ಎಕ್ಸ್ಪೀರಿಯೆನ್ಸ್ ಇದ್ರೆ ಡೆಫಿನೆಟ್ಲಿ ಹಂಗಾಗಲ್ಲ. ಸೊ ನೋಡ್ಕೊಂಡು ಸೇಫಾಗಿ ಮಾಡ್ಕೊಳ್ಳಿ. ನಾನು ಎಲ್ಲ ಏನು ಡೀಟೇಲಾಗಿ ಹೇಳಿದ್ದೀನಿ, ಆ ಥರ ಮಾಡಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನನ್ನನ್ನು ಕೇಳಿದ್ರೆ ಇಟ್ಸ್ ಹೈಲಿ ಎಫೆಕ್ಟಿವ್, ನೀವು ನಿಜ ಯೂಸ್ ಮಾಡಬೇಕು. ಯೂಸ್ ಮಾಡಿಲ್ಲ ಅಂದರೆ ಮಾಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಈ ಥರ ಮಾಡಿದ ತಕ್ಷಣ ಕೂಲಂಟ್ ಏನಾದರೂ ಅಪ್ಲೈ ಮಾಡಿಬಿಡಿ. ಐ ಥಿಂಕ್ ಬೆಸ್ಟ್ ನಾನು ಸಜೆಸ್ಟ್ ಮಾಡೋದು ಆಲೋವೆರಾ ಜೆಲ್. ಆಲೋವೆರಾ ಜೆಲ್ಗಿಂತ ಯಾವುದು ಕೂಲಂಟ್ ಇಲ್ಲ, ಆ್ಯಂಡ್ ನ್ಯಾಚುರಲ್ ಕೂಡ. ಸಿಮ್ ನಿಮಗೆ ನ್ಯಾಚುರಲ್ ಆಲೋವೆರಾ ಜೆಲ್ ಸಿಕ್ಕಿದ್ರು ಇನ್ನೂ ಒಳ್ಳೆಯದು. ಸಿಕ್ಕಿಲ್ಲ ಅಂದರೆ ಪತಂಜಲಿ ಗ್ರೀನ್ ಕಲರ್ ಅಪ್ಲೈ ಮಾಡಿ. ಸೊ ನೋಡಿ, ಆ್ಯಕ್ಚುಲಿ ನನ್ನ ಸ್ಕಿನ್ ತುಂಬ ಬ್ರೈಟ್ ಆಗಿದೆ, ವ್ಯಾಕ್ಸಿಂಗ್ಗಿಂತ ಚೆನ್ನಾಗಿ ಬೆಳ್ಳೆ ಕಾಣಿಸ್ತಾ ಇದೆ. ಐ ಡೋಂಟ್ ನೋ ವೈ, ವ್ಯಾಕ್ಸಿಂಗ್ ಮಾಡಿದ್ರು ಟ್ಯಾನ್ ರಿಮೂವ್ ಮಾಡುತ್ತೆ, ಬಟ್ ಇದು ವ್ಯಾಕ್ಸಿಂಗ್ ಅಲ್ಲ, ಯು ಗೈಸ್ ನೋ ಅಲ್ವಾ. ಶೇವಿಂಗ್ ಬ್ರೈಟಾಗಿ ಕಾಣಿಸ್ತಾ ಇದ್ದೀನಿ ಸ್ವಲ್ಪ. ಸೊ ಡೆಫಿನೆಟ್ಲಿ ಚೆನ್ನಾಗಿ ಕಾಣಿಸ್ತೀವಿ ಅಂದರೆ ಯಾಕೆ ಟ್ರೈ ಮಾಡಬಾರ್ದು ಅಲ್ವಾ. ಟ್ರೈ ಮಾಡಿ, ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ನಿಮಗೆ ಲೈವ್ ರಿಸಲ್ಟೇ ತೋರಿಸ್ತಾ ಇದ್ದೀನಿ, ಇದಕ್ಕಿಂತ ಬೇರೆ ನಾನೇನಾದರೂ ಹೇಳಬೇಕಾ? ಸೊ ನೋಡಿ, ನಾನು ಇದನ್ನು 1-2 ವೀಕ್ ಆದಮೇಲೆ ನಿಮಗೆ ರಿವ್ಯೂ ಕೊಡ್ತೀನಿ, ವ್ಯಾಕ್ಸಿಂಗ್ ಮಾಡಿದ್ದು ಶೇವಿಂಗ್ ಮಾಡಿದ್ದು ಹೇಗಾಗಿದೆ ಅಂತ. ಅಂದರೆ ಹೇರ್ ಜಾಸ್ತಿ ಬರುತ್ತಾ, ಕಮ್ಮಿ ಬರುತ್ತಾ, ಅಷ್ಟೇ ಬರುತ್ತಾ, ಇಚ್ಚಿಂಗ್ ಏನಾದರೂ ಆಗುತ್ತಾ, ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಏನೇ ಇದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಎಲ್ಲಿ ಮಾಡಿದ್ದೀರಾ ಅಲ್ಲೆಲ್ಲ ಚೆನ್ನಾಗಿ ಹಾಕ್ಕೊಬಿಡಿ. ಸೊ ನಾನು ಕೆನ್ನೆ ಪಾರ್ಟಲ್ಲಿ ಮಾಡಿದ್ದೀನಲ್ಲ, ಕೆನ್ನೆ ಮತ್ತು ಗಲ್ಲ ಅಣೆ ಮೂಗ್ ಮೇಲೆ ಸ್ವಲ್ಪ ಮಾಡಿದೆ. ಈ ಕಡೆ ಜಾಗದಲ್ಲೆಲ್ಲ ಮಾಡೋಕ್ಕಾಗಲ್ಲ, ಚೂಪಿರುತ್ತಲ್ಲ, ಕೊಯ್ಕೊಂಡು ಹೊಟ್ಟೋಗುತ್ತೆ, ಎಕ್ಸ್ಪೀರಿಯೆನ್ಸ್ ಮೇಲೆ ಬರುತ್ತೆ. ಸೊ ನೋಡ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದರೆ ಎಲ್ಲಿ ಸ್ಕಿನ್ನು ಸಾಫ್ಟಾಗಿದೆ ಸ್ಟ್ರೈಟಾಗಿದೆ ಅಲ್ಲಿ ಮಾಡ್ಕೊಳ್ಳಿ. ಇಲ್ಲಿ ನಾನು ಮಾಡಿಲ್ಲ, ಥ್ರೆಡ್ಡಿಂಗ್ ಮಾಡಿಕೊಂಡೆ, ನಿಮಗೆಲ್ಲ ಗೊತ್ತು. ಸೊ ಅಷ್ಟೇ, ತುಂಬ 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 ಎಫೆಕ್ಟಿವ್ ಆಗಿದೆ. ಏನಾದರೂ ಡೌಟ್ಸ್ ಇದೆಯಾ ನಿಮಗೆ, ಯಾವ ಥರದ್ದು ಯೂಸ್ ಮಾಡಬೇಕು, ಹೆಂಗೆ, ಏನು, ಎತ್ತ, ಆಮೇಲೆ ಏನಾದರೂ ಡೌಟ್ಸ್ ಇರಲಿ ನಿಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ, ನಾನು ಇಮ್ಮಿಡಿಯೇಟಾಗಿ ರಿಪ್ಲೈ ಮಾಡ್ತೀನಿ. ನನ್ನಿಂದ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ, ಹೆಲ್ಪ್ ಆಗುತ್ತೆ ಅಂದರೆ ಡೆಫಿನೆಟ್ಲಿ ನಾನು ಮಾಡ್ತೀನಿ. ನೋಡಿ, ನನ್ನ ಫೇಸ್ ತುಂಬ ಚೆನ್ನಾಗಿದೆ, ಸೊ ನಿಮಗೆಲ್ಲ ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ, ತುಂಬ ಚೆನ್ನಾಗಿದೆ. ಡೆಫಿನೆಟ್ಲಿ ಟ್ರೈ ಮಾಡಿ, ಮತ್ತು ಇದು ಟೈಮ್ ಸೇವಿಂಗ್ ಕೂಡ. ಸೊ ಇದರಿಂದ ನನ್ನೆಲ್ಲ ಕ್ಲೋಸ್ ಮಾಡ್ತೀನಿ. ಏನೇ ಡೌಟ್ಸ್ ಇದ್ದರೂ ನೀವು ಥ್ರೆಡಿಂಗ್, ವ್ಯಾಕ್ಸಿಂಗ್, ಶೇವಿಂಗ್ ಏನೇ ಇದ್ದರೂ ಹಾಕಿ, ನನಗೆ ಗೊತ್ತಿರೋ ಅಷ್ಟು ನಾನು ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಸೊ ನನ್ನ ವಿಡಿಯೋ ಹೆಲ್ಪ್ ಆಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.